ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ, ಖಾರ ಖಾರವಾಗಿ, ಗರ್ಗರಿಯಾಗಿ ಸ್ಟ್ರೀಟ್ ಸ್ಟೈಲ್ ಚಿಕನ್ 65 ರೆಸಿಪಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಾಲು ಚಮಚ ಅರಶಿನದ ಪುಡಿ, ಅಚ್ಚಕಾರದ ಪುಡಿ 1 ಟೀಸ್ಪೂನು, ಧನಿಯಾ ಪುಡಿ 1 ಟೀಸ್ಪೂನು, ಮತ್ತು ಗರಂ ಮಸಾಲ ಪುಡಿ 1 ಟೀಸ್ಪೂನು. 1 ಟೀಸ್ಪೂನ್ ಫುಲ್ ತುಂಬ್ಕೊಂಡು ಹಾಕೊಂಡಿದ್ದೀನಿ ಗರಂ ಮಸಾಲ. ಹಾಗೂ ಜೀರಿಗೆ ಪುಡಿ ಅರ್ಧ ಚಮಚ, ಮತ್ತು ಕಾಳುಮೆಣಸು ಪುಡಿ ಅರ್ಧ ಚಮಚ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೂ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ನಿಂಬೆ ರಸ ಅರ್ಧ ಹೋಳು ಹಾಕೋತಾ ಇದ್ದೀನಿ. ಫುಲ್ ಜಾಸ್ತಿ ರಸ ಇದೆ ಇದರಲ್ಲಿ, ಅರ್ಧಕ್ಕೆ ಅರ್ಧ ಹೋಳು ಹಾಕೊಂಡಿದ್ದೀನಿ. ಹಾಗೂ 1 ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ. ಈಗ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಚಿಕನ್ಗೆ ನಾವು ಎಷ್ಟು ಇದು ಮಸಾಲೆ ಹಾಕಿದ್ದೀವಲ್ಲ ಎಲ್ಲ ಕರೆಕ್ಟಾಗಿರುತ್ತೆ, ಅಷ್ಟೇ ಕ್ವಾಂಟಿಟಿಯಲ್ಲಿ ಹಾಕೊಳ್ಳಿ. ಲಾಸ್ಟಲ್ಲಿ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಇದರಿಂದ ಚಿಕನ್ ಕ್ರಿಸ್ಪಿ ಆಗುತ್ತೆ. ಈಗ ಇದನ್ನು ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಇದನ್ನು ಮುಚ್ಚಿಬಿಟ್ಟು ಕಮ್ಮಿ ಅಂದರೆ ಒಂದು ಅರ್ಧ ಗಂಟೆ ಬಿಡಬೇಕು, ಜಾಸ್ತಿ ನೀವು ಎಷ್ಟು ಬೇಕಾದ್ರೂ ಇಡ್ಬೋದು. ಈಗ ಇದನ್ನು ಅರ್ಧ ಗಂಟೆ ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಈಗ ಅರ್ಧ ಗಂಟೆ ಆಗಿದೆ. ನೀವು ಇದನ್ನು ಡೀಪ್ ಫ್ರೈಯರ್ ಮಾಡ್ಕೋಬೋದು ಅಥವಾ ಶ್ಯಾಲೋ ಫ್ರೈಯರ್ ಮಾಡ್ಕೋಬೋದು. ನಾನಿಲ್ಲಿ ಶ್ಯಾಲೋ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈ ಥರ ದೂರ ದೂರ ಪೀಸಸ್ನ ಇಡ್ತಾ ಇದ್ದೀನಿ. ನಿಮ್ಮ ಬಾಣಲಿಗೆ ಎಷ್ಟು ಇಡ್ಸುತ್ತೆ ಅಷ್ಟು ಪೀಸಸ್ ಹಾಕೋಬೇಕು. ಈಗ ಇದನ್ನು ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬಾ ಬೇಗ ಫ್ರೈ ಆಗಿಬಿಡುತ್ತೆ, ಯಾಕಂದರೆ ಇದು ಬೋನ್ಲೆಸ್ ಚಿಕನು ಹಾಗೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀವಲ್ಲ ಅದಕ್ಕೆ. ಎರಡು ಸೈಡನ್ನು ತಿರುಗಿಸ್ತಾ ಸ್ವಲ್ಪ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇವಾಗ ಇದು ಎರಡು ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಕ್ಕೊಬಿಡೋಣ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಈಗ ತಕ್ಕೊಳ್ಳೋಣ. ಇದೇ ರೀತಿ ಮಿಕ್ಕಿ ಚಿಕನ್ ಪೀಸಸ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಬಿಸಿ ಬಿಸಿಯಾಗಿ, ರುಚಿಯಾಗಿ, ಗರ್ಗರಿಯಾಗಿ ಚಿಕನ್ 65 ರೆಡಿ ಆಗಿದೆ. ಈಗ ಇದನ್ನು ಇನ್ನೂ ಸ್ವಲ್ಪ ಫ್ಲೇವರ್ಫುಲ್ ಮಾಡೋಕ್ಕೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಚಿಕನ್ಗೆ ಹಾಕ್ಕೊಟ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಮತ್ತು ಈ ಎಣ್ಣೆ ಕೂಡ ನೋಡಿ ಸೇರಿಸ್ಕೊತಾ ಇದ್ದೀನಿ. ಇದರಲ್ಲೇ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಫ್ರೈ ಮಾಡಿದ್ನಲ್ಲ ಅದರದ್ದು ಒಳ್ಳೆ ಫ್ಲೇವರ್ ಇರುತ್ತೆ. ಜೊತೆಗೆ ನೀವು ಬೇಕಾದ್ರೆ ಬೆಳ್ಳುಳ್ಳಿನೂ ಹಾಕೋಬೋದು ಬೇಕಿದ್ರೆ, ಇಲ್ಲ ಅಂದರೆ ಪರವಾಗಿಲ್ಲ. ಈಗ ನೋಡಿ ಎಷ್ಟು ಜ್ಯೂಸಿ ಆಗಿದೆ, ಎಷ್ಟು ಸಾಫ್ಟಾಗಿ ಬೆಂದಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.